ಪ್ರಯೋಗ ಸರಳ ವಿದ್ಯುತ್ ಮಂಡಲ ಮಂಡಲ ಶಾರ್ಟ್ ಸರ್ಕ್ಯೂಟ್ ವಿಷಯ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಈ ಪ್ರಯೋಗದ ಮೂಲಕ ನಾವು ಮಂಡಲ ಅಥವಾ ಶಾರ್ಟ್ ಸರ್ಕ್ಯೂಟ್ ಎಂದರೇನು ಎನ್ನುವುದನ್ನು ತಿಳಿದುಕೊಳ್ಳೋಣ ಈ ಪ್ರಯೋಗಕ್ಕೆ ಬೇಕಾದ ಅವಶ್ಯಕ ವಸ್ತುಗಳೆಂದರೆ ಟಾರ್ಚ್ ಬಲ್ಬ್ ಮತ್ತು ಟಾರ್ಚ್ ಬಲ್ಬ್ ಹೋಲ್ಡರ್ ಅಥವಾ ಟಾರ್ಚ್ ಬಲ್ಬ್ ಧಾರಕ ಆವಾಹಕ ಹೊದಿಕೆಯನ್ನು ಹೊಂದಿರುವ ತಂತಿ ಮೊಸಳೆ ಕ್ಲಿಪ್ಗಳಿಗೆ ಸಂಪರ್ಕಗೊಂಡಿರುವ ಒಂಬತ್ತು ವೋಲ್ಟ್ ಬ್ಯಾಟರಿ ಸ್ನ್ಯಾಪ್ ಒಂಬತ್ತು ವೋಲ್ಟ್ ಬ್ಯಾಟರಿ ನೀವಿಲ್ಲಿ ನೋಡುತ್ತಿರುವಂತೆ ಬ್ಯಾಟರಿ ಸ್ನ್ಯಾಪ್ ಅಥವಾ ಸಂಪರ್ಕಕಾರವನ್ನು ಒಂಬತ್ತು ವೋಲ್ಟ್ ಬ್ಯಾಟರಿಗೆ ಸಂಪರ್ಕಿಸಿ ಮತ್ತು ಮೊಸಳೆ ಕ್ಲಿಪ್ಗಳನ್ನು ಬ್ಯಾಟರಿ ಸ್ನ್ಯಾಪ್ಗೆ ಸಂಪರ್ಕಿಸಿ ಟಾರ್ಚ್ ಬಲ್ಬನ್ನು ಬಲ್ಬ್ ಹೋಲ್ಡರಿಗೆ ಸಿಕ್ಕಿಸಿ ಅವಾಕ ಹೊದಿಕೆಯನ್ನು ಹೊಂದಿರುವ ತಂತಿಗಳನ್ನು ಬಲ್ಬ್ ಹೋಲ್ಡರಿನ ತುದಿಗಳಿಗೆ ಜೋಡಿಸಿ ಬ್ಯಾಟರಿ ಸ್ನ್ಯಾಪ್ನ ಮೊಸಳೆ ಕ್ಲಿಪ್ಗಳನ್ನು ಟಾರ್ಚ್ ಬಲ್ಬ್ ಹೋಲ್ಡರಿನ ತಂತಿಗಳಿಗೆ ಸಂಪರ್ಕಿಸಿ ಈಗ ಬಲ್ಬ್ ಉರಿಯುತ್ತಿರುವುದನ್ನು ನೀವು ನೋಡುವಿರಿ ಈಗ ಅವಾಹಕ ಹೊದಿಕೆಯುಳ್ಳ ತಂತಿಯನ್ನು ತೆಗೆದುಕೊಂಡು ಅದರ ಎರಡೂ ತುದಿಗಳನ್ನು ಬಲ್ಬ್ ಹೋಲ್ಡರಿನ ಎರಡೂ ತುದಿಗಳಿಗೆ ಸಂಪರ್ಕಿಸಿ ಟಾರ್ಚ್ ಬಲ್ಬ್ ಉರಿಯದಿರುವುದನ್ನು ನೀವು ಗಮನಿಸಬಹುದು ಈಗ ಮೊಸಳೆ ಕ್ಲಿಪ್ಪುಗಳು ಮತ್ತು ಒಂಬತ್ತು ವೋಲ್ಟ್ ಬ್ಯಾಟರಿಯ ತುದಿಗಳಿಗೆ ತಂತಿಯ ಎರಡೂ ತುದಿಗಳನ್ನು ಸ್ಪರ್ಶಿಸಿ ಪುನಃ ಟಾರ್ಚ್ ಬಲ್ಬಿನ ಉರಿಯುವಿಕೆ ನಿಲ್ಲುವುದನ್ನು ನೀವು ಗಮನಿಸಬಹುದು ಒಂದು ಮುಚ್ಚಿದ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವು ವಿದ್ಯುತ್ ಶಕ್ತಿಯ ಆಕಾರದ ಋಣ ತುದಿಗೆ ಹರಿಯುತ್ತದೆ ಇಲ್ಲಿ ಟಾರ್ಚ್ ಬಲ್ಬ್ ಮೂಲಕ ವಿದ್ಯುತ್ ಪ್ರವಾಹವು ಹರಿದು ಬಲ್ಬ್ ಉರಿಯುವಂತೆ ಮಾಡುತ್ತದೆ ಟಾರ್ಚ್ ಬಲ್ಬ್ ಹೋಲ್ಡರಿನ ಎರಡು ತುದಿಗಳ ನಡುವೆ ಆವಾಹಕ ಹೊದಿಕೆಯುಳ್ಳ ತಂತಿಯನ್ನು ಸಂಪರ್ಕಿಸಿದಾಗ ವಿದ್ಯುತ್ ಪ್ರವಾಹದ ಹರಿಯುವಿಕೆಗೆ ಪರ್ಯಾಯ ಪಥವು ರೂಪುಗೊಳ್ಳುತ್ತದೆ ಈ ಹೊಸ ಪಥವು ಟಾರ್ಚ್ ಬಲ್ಬ್ ಇರುವ ಪಥದ ರೋಧಕ್ಕಿಂತ ಕಡಿಮೆ ರೋಧದ ಪಥವಾಗಿದೆ ಆದ್ದರಿಂದ ಬಲ್ಬ್ ಇರುವ ಪಥವನ್ನು ಸಂಪೂರ್ಣವಾಗಿ ಬಿಟ್ಟು ಪರ್ಯಾಯ ಪಥದ ಮೂಲಕ ವಿದ್ಯುತ್ ಹರಿಯುತ್ತದೆ ವಿದ್ಯುತ್ ಮಂಡಲದಲ್ಲಿ ಹರಿಯುವ ವಿದ್ಯುತ್ ಹೆಚ್ಚು ರೋಧವಿರುವ ಪಥವನ್ನು ಬಿಟ್ಟು ಕಡಿಮೆ ರೋಧವಿರುವ ಅನಪೇಕ್ಷಿತ ಪಥದ ಮೂಲಕ ಹರಿಯುವುದನ್ನು ಮಂಡಲ ಎನ್ನುತ್ತಾರೆ ನೀವು ಇದನ್ನು ಪ್ರಯತ್ನಿಸಿ ಎರಡು ಮೊಸಳೆ ಕ್ಲಿಪ್ಪುಗಳನ್ನು ವಿವಿಧ ವಸ್ತುಗಳನ್ನು ಬಳಸಿ ಸಂಪರ್ಕಿಸಿ ಉದಾಹರಣೆಗೆ ಕೈ ಉಣ್ಣೆ ಸೇಫ್ಟಿಪಿನ್ ನಾಣ್ಯ ಮರದ ತುಂಡು ಬೆಂಕಿ ಕಡ್ಡಿ ಐಸ್ ಕ್ರೀಮ್ ಕಡ್ಡಿ ಇತ್ಯಾದಿ ಇವುಗಳಲ್ಲಿ ಯಾವ ವಸ್ತುಗಳ ಸಂಪರ್ಕದಿಂದ ಬಲ್ಬ್ ಉರಿಯುತ್ತದೆ ಕೆಲವು ವಸ್ತುಗಳು ಬಲ್ಬ್ ಉರಿಯುವುದನ್ನು ಏಕೆ ತಡೆಯುತ್ತವೆ